ಹೈ ವರ್ಸ್ ಮತ್ತು ಬೇಸಿಕ್ ಟ್ಯುಟೋರಿಯಲ್ಸ್ ಫಾರ್ ಯು ಯೂಟ್ಯೂಬ್ ಕನ್ನಡ ಚಾನಲ್ಗೆ ನಿಮಗೆ ಸ್ವಾಗತ. www.youtube.com/ ಬೇಸಿಕ್ ಟ್ಯುಟೋರಿಯಲ್ಸ್ ಫಾರ್ ಯು ಅಂತ ಟೈಪ್ ಮಾಡಿಬಿಟ್ಟು ಈ ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡೋದ್ರ ಮೂಲಕ ನಮ್ಮ ಮುಂದಿನ ಎಲ್ಲ ವೀಡಿಯೋಸ್ ನಿಮ್ಗೆ ಸಿಗೋ ಥರ ಮಾಡ್ಕೋಬೋದು. ಅದೇ ಥರ ಫೇಸ್ಬುಕ್ಕಲ್ಲಿ ಸಹ ನಮ್ಮದು www.facebook.com/ಬೇಸಿಕ್ ಟ್ಯುಟೋರಿಯಲ್ಸ್ ಫಾರ್ ಯು ಅನ್ನೋ ಈ ಲೋಗೋ ಇರೋಂಥ ಒಂದು ಪೇಜನ್ನು ಲೈಕ್ ಮಾಡೋದ್ರ ಮೂಲಕ, ಮತ್ತು ಟ್ವಿಟರಲ್ಲಿ ಸಹ ಸೇಮ್ ಇದು ಕೆಳಗಡೆ ಲಿಂಕ್ ಸಹ ಕೊಟ್ಟಿದ್ದೀನಿ ನಾನು ನಿಮಗೆ ಈ ಯೂಟ್ಯೂಬ್ ಚಾನಲಲ್ಲಿ ಡೈರೆಕ್ಟ್ ಇಲ್ಲಿಂದಲೇ ನೀವು ಟ್ವಿಟರ್ ಮತ್ತು ಫೇಸ್ಬುಕ್ ಹೋಗ್ಬೋದು. ಇದನ್ನು ಫಾಲೋ ಮಾಡೋದ್ರ ಮೂಲಕ ಸಹ ನಮ್ಮ ಮುಂದಿನ ಯಾವುದೇ ವೀಡಿಯೋಸ್ ಅಪ್ಲೋಡ್ ಮಾಡಲಿ ನಿಮಗೆ ಮಿಸ್ ಆಗದೆ ನಿಮಗೆ ಸಿಗೋ ಥರ ಮಾಡ್ಕೊಬೋದು. ಮತ್ತು ಇನ್ನೊಂದು ಮೇಜರ್ ಅಂದರೆ www.basictutorials.in ಅನ್ನೋ ವೆಬ್ಸೈಟಲ್ಲಿ ನೀವು ಯಾವುದೇ ರೀತಿ ಹೊಸ ಅಪ್ಡೇಟೇಷನ್ ಇರಲಿ ಅಥವಾ ಟ್ಯುಟೋರಿಯಲ್ಸ್ ಇರಲಿ ಅಥವಾ ಹೊಸ ಹೊಸ ಟೆಕ್ನಿಕಲ್ ರಿಲೇಟೆಡ್ ಯಾವುದೇ ಇರಲಿ ನಿಮಗೆ ಕಂಪ್ಲೀಟ್ ಪ್ರೊಸೆಸ್ಸು ಈ ವೆಬ್ಸೈಟಲ್ಲಿ ಸಿಕ್ಬಿಡುತ್ತೆ. ಸೊ ನೀವು ಬೆಟರು ಈ ವೆಬ್ಸೈಟನ್ನು ಫಾಲೋ ಮಾಡೋದ್ರ ಮೂಲಕ ನಿಮಗೆ ಎಲ್ಲ ಥರದ್ದು ಟೆಕ್ನಿಕಲ್ ರಿಲೇಟೆಡ್ ಇರಲಿ, ಟ್ಯುಟೋರಿಯಲ್ಸ್ ರಿಲೇಟೆಡ್ ಇರಲಿ, ಕನ್ನಡ ಇರಲಿ, ಇಂಗ್ಲೀಷ್ ಇರಲಿ, ಯಾವುದಾದ್ರೂ ಯಾವುದೇ ಹೊಸದು ಆ್ಯಡ್ ಮಾಡಲಿ ನಾನು ನಿಮ್ಗೆ ಡೈರೆಕ್ಟಾಗಿ ವಿತ್ ಡಿಸ್ಕ್ರಿಪ್ಷನ್ನು ವಿತ್ ವೀಡಿಯೋ ವಿತ್ ಡೌನ್ಲೋಡ್ ಸ್ಯಾಂಪಲ್ಸ್ ಸಹ ನಿಮಗೆ ಈ ವೆಬ್ಸೈಟಲ್ಲಿ ಸಿಕ್ಬಿಡುತ್ತೆ. ಓಕೆ ವರ್ಸ್, ಇದೆಲ್ಲಾದರೂ ನೀವು ಇಷ್ಟರಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರ ಮೂಲಕ ನಮ್ಮ ಯಾವ ಮುಂದಿನ ವೀಡಿಯೋಸ್ ನಿಮಗೆ ಮಿಸ್ ಆಗದೇ ಥರ ನೀವು ನಿಮಗೆ ಸಿಗ್ತಾ ಹೋಗುತ್ತೆ. ಮತ್ತು ಯಾಕೆಂದ್ರೆ ನಿಮ್ಗೆ ಯಾವ್ದನ್ನು ಪರ್ಟಿಕ್ಯುಲರ್ ಟ್ಯುಟೋರಿಯಲ್ ನೋಡಬೇಕಂದ್ರೆ ಪ್ಲೇಲಿಸ್ಟ್ ಅಂತ ಬನ್ನಿ. ಈ ಪ್ಲೇಲಿಸ್ಟ್ ಒಳಗಡೆ ನಿಮಗೆಲ್ಲ ಸಿಗುತ್ತೆ, ಎಕ್ಸೆಲ್ ಡಾಟ್ HTML, ಯೂಟ್ಯೂಬ್, ಇದರ ರಿಲೇಟೆಡ್ ನೀವು ಅದನ್ನು ಫಾಲೋ ಮಾಡೋದ್ರ ಮೂಲಕ ಸಹ ಯಾವುದು ವೀಡಿಯೋನೂ ನೀವು ಕಂಟಿನ್ಯೂಸ್ ಯಾವ ಟ್ಯುಟೋರಿಯಲ್ ನೋಡ್ತೀರೋ ಅದನ್ನು ನೀವು ನೋಡೋ ಥರ ಮಾಡ್ಕೊಬೋದು. ಮತ್ತು ಇನ್ನೊಂದು ಮೇಜರ್, ನಾನು ಆಲ್ರೆಡಿ ನಿಮಗೆ ಈ ಮಂತ್ ಲಾಸ್ಟ್ December 31st January 31st ಒಂದು ಸ್ಮಾಲ್ ಗಿಫ್ಟ್ ಅಂತ ಒಂದು ಗಿವ್ ಅವೇ ಮಾಡಿದ್ದೀವಿ. ಈ ವಿಡಿಯೋ ನೀವು ಕ್ಲಿಕ್ ಮಾಡೋದ್ರ ಮೂಲಕ, ಅಂದರೆ ನಾನು ಈ ವಿಡಿಯೋ ಕೆಳಗಡೆ ಆ ವಿಡಿಯೋದು ಡಿಸ್ಕ್ರಿಪ್ಷನ್ ಲಿಂಕ್ ಕೊಡ್ತೀನಿ. ಸೊ ಅದೇನಪ್ಪ ಅಂದರೆ ಸಿಂಪಲ್ ಟಾಸ್ಕ್ ಇದೆ. ಈ ಒಂದು ಫೇಸ್ಬುಕ್ಲಿ ಒಂದು ಪೋಸ್ಟ್ ಸಿಗುತ್ತೆ, ಈ ಪೋಸ್ಟ್ನ ನೀವು ಶೇರ್ ಮಾಡಬೇಕು. ಮತ್ತು ನಿಮ್ಗೆ ಅನಿಸಿರೋದನ್ನು ಈ ಕಮೆಂಟ್ಸ್ ಮೂಲಕ ಮಾಡಿದ್ರೆ ನಾವು January 31st ದಿನ ಯಾರು ವಿನ್ನರ್ ಅಂತ ಅದನ್ನು ಇರೋನ್ ಸೆಲೆಕ್ಟ್ ಮಾಡಿಬಿಟ್ಟು ನಿಮಗೆ ಆ ವಿನ್ನರ್ಗೆ ಒಂದು ಸಣ್ಣ ನಮ್ಮ ಕಡೆಯಿಂದ ಸಣ್ಣ ಗಿಫ್ಟ್ ಕೊಡೋವಂಥ ಒಂದು ಯೋಚನೆ ಮಾಡಿದ್ದೀವಿ ವಿವರ್ಸ್. ಇದ್ರ ಉದ್ದೇಶ ಇಷ್ಟೇ, ಅದ್ರ ಬಗ್ಗೆ ನಾನು ಆಲ್ರೆಡಿ ಈ ವಿಡಿಯೋದಲ್ಲಿ ಹೇಳಿದ್ದೀನಿ, ಮತ್ತೊಮ್ಮೆ ಹೇಳ್ತೀನಿ. ಇದು 10 ಜನಕ್ಕೆ, ಸುಮಾರು ಜನಕ್ಕೆ ನಮ್ಮ ಕನ್ನಡ ಚಾನಲ್ ಎಲ್ಲರ ಕಡೆ ಶೇರ್ ಆಗಲಿ ಅನ್ನೋ ಕಾರಣಕ್ಕೋಸ್ಕರ ಇದು ಮಾಡಿರೋದು. ಇದಕ್ಕೆ ನಿಮ್ಮ ಸಹಕಾರ ತುಂಬಾ ಆಗುತ್ತೆ. ದಯವಿಟ್ಟು ಈ ಒಂದು ಇದರಲ್ಲಿ ಪಾರ್ಟಿಸಿಪೇಟ್ ಮಾಡಿ. ಗಿವ್ ಅವೇಲಿ ಈ ವಿಡಿಯೋದಲ್ಲಿ ನಿಮ್ಮ ಕಂಪ್ಲೀಟ್ ಡೀಟೇಲ್ಸ್ ಸಿಗುತ್ತೆ, ಅಲ್ಲಿ ನೀವು ಅದನ್ನು ನೋಡಿಕೊಂಡು ಅದ್ರ ಮೇಲೆ ಅದ್ರ ಮೂಲಕ ನೀವು ಪಾರ್ಟಿಸಿಪೇಟ್ ಮಾಡ್ಬೋದು. ವಿನ್ ಆಗೋ ಚಾನ್ಸಸ್ ಸಹ ನಿಮಗೆ ಇರುತ್ತೆ. ವಿವರ್ಸ್, ನಾನು ಈ ವಿಡಿಯೋದಲ್ಲಿ ಏನು ಹೇಳ್ತಾ ಇದ್ದೀನಂದರೆ, ಬೇಸಿಕಲಿ ಈಗೆಲ್ಲ ಕ್ಯಾಶ್ಲೆಸ್ ಅಥವಾ ಲೆಸ್ ಕ್ಯಾಶ್ ಅಂತ ಈ ಥರ ಏನು ಹೋಗ್ತಿದ್ದೀವಲ್ಲ, ಈ ಟೈಮಲ್ಲಿ ತುಂಬ ಜನಕ್ಕೆ ಗೊತ್ತಿಲ್ಲದೆ ಇರೋ ವಿಚಾರ ಏನಪ್ಪ ಅಂದರೆ, ಏನು ಡಿಫ್ರೆನ್ಸ್ ಬಿಟ್ವೀನ್ ಡೆಬಿಟ್ ಕಾರ್ಡ್, ಕ್ರೆಡಿಟ್ ಕಾರ್ಡ್, ATM ಕಾರ್ಡ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ತುಂಬ ಜನಕ್ಕೆ ಗೊತ್ತಿರಲ್ಲ, ಗೊತ್ತಿದೆ ಬಟ್ ಗೊತ್ತಿಲ್ಲದವ್ರಿಗೂ ಇದ್ರ ವಿಚಾರ ತಿಳಿಯ ಅನ್ನೋ ಕಾರಣಕ್ಕೆ ಈ ವಿಡಿಯೋನ ಮಾಡ್ತೀನಿ. ವಿವರ್ ಸಿಂಪಲ್, ಡೆಬಿಟ್ ಕಾರ್ಡ್, ಕ್ರೆಡಿಟ್ ಕಾರ್ಡ್ ಮತ್ತು ATM ಕಾರ್ಡ್ ಇದರ ಡಿಸ್ಕ್ರಿಪ್ಷನ್ ಹೇಳ್ಬಿಡ್ತೀನಿ. ಫಸ್ಟು ಡೆಬಿಟ್ ATM ಕಾರ್ಡ್ ಅಂತಲೇ ಹೋಗೋಣ. ಫಸ್ಟ್ ATM ಕಾರ್ಡಿಂದ, ಈಗ ನಿಮ್ಮ ಬ್ಯಾಂಕಲ್ಲಿ ಒಂದು ಅಕೌಂಟ್ ಇದೆ, ನಿಮಗೆ ಒಂದು ಬ್ಯಾಂಕ್ನವರು ನಿಮಗೊಂದು ATM ಕಾರ್ಡ್ ಕೊಡ್ತಾರೆ. ಸೊ ATM ಕಾರ್ಡ್ ಕೊಟ್ಟಾಗ ಆ ಬ್ಯಾಂಕಲ್ಲಿ ನಿಮ್ಗೆ ಎಷ್ಟು ದುಡ್ಡಿರುತ್ತೆ ಅಷ್ಟು ದುಡ್ಡನ್ನು ನೀವು ನಿಮ್ಮ ATM ಯಾವುದೇ ATM ಇಂದ ನೀವು ತೊಗೋಬೋದು. ಅದನ್ನು ATM ಕಾರ್ಡ್ ಅಂತೀವಿ. ಆ ATM ಕಾರ್ಡ್ ಮೇಲೆ ಲೋಗೋಸ್ ಯಾವುದೂ ಇರೋಲ್ಲ, ಅಂದರೆ ವೀಸಾ, ರೂಪೇ ಅಥವಾ ಮಾಸ್ಟರ್ ಅಥವಾ ಮಾಸ್ಟ್ರೋ ಅಂತ ಈ ಥರ ಯಾವುದು ಹೆಸರು ಬರ್ತಿರಲ್ಲ. ಆ ಬ್ಯಾಂಕ್ನವ್ರು ನಿಮ್ಗೊಂದು ಕಾರ್ಡ್ ಕೊಡ್ತಾರೆ. ಫಾರ್ ಎಕ್ಸಾಂಪಲ್, ಕೆನರಾದ ಮಾಡಿದ್ರೆ ಕೆನರಾದೊಂದು ನಿಮಗೆ ATM ಕಾರ್ಡ್ ಕೊಡ್ತಾರೆ, SBI ಮಾಡಿದ್ರೆ SBI ಕೊಡ್ತಾರೆ. ಅಂದರೆ ಅದ್ರ ಮೇಲೆ ಬೇರೆ ಏನು ಸಂಬಂಧ ಇರೋಲ್ಲ, ಬೇರೆ ನೀವು ಅದನ್ನು ಆನ್ಲೈನ್ ಟ್ರಾನ್ಸಾಕ್ಷನ್ಗಾಗಲಿ ಅಥವಾ ಎಲ್ಲಾದ್ರೂ ಸ್ವೈಪ್ ಮಾಡೋಕ್ಕಾಗಲಿ ಅಥವಾ ಬೇರೆ ಕಡೆ ಹೋಗಿ ಯೂಸ್ ಮಾಡೋಕ್ಕೆ ಆನ್ಲೈನ್ ಟ್ರಾನ್ಸಾಕ್ಷನ್ಸ್ ಮಾಡೋಕ್ಕೆ ಅಥವಾ ಮೂವಿ ಟಿಕೆಟ್ ಬುಕ್ ಮಾಡೋಕ್ಕೆ ಅಥವಾ ಏನಾದ್ರು ಪರ್ಚೇಸ್ ಮಾಡಿದಾಗ ಸ್ವೈಪ್ ಮಾಡೋಕ್ಕೆ ಇದು ATM ಕಾರ್ಡ್ ವರ್ಕ್ ಆಗಲ್ಲ. ಅಂದರೆ ನಿಮ್ಮ ಬ್ಯಾಂಕಲ್ಲಿ ಎಷ್ಟು ದುಡ್ಡಿದೆ, ಈಗ 1,000 ರೂಪಾಯಿ 10,000 ರೂಪಾಯಿ ಇದ್ದರೆ ಅಷ್ಟು ಮಾತ್ರ ATM ದುಡ್ಡು ವಿತ್ಡ್ರಾ ಮಾಡೋಕ್ಕೆ ಮಾತ್ರ ಯೂಸ್ ಆಗುತ್ತೆ ATM ಕಾರ್ಡ್. ಇದು ATM ಮಿಷನ್ಸ್ಗೋಸ್ಕರ ಮಾಡಿರೋದು, ನಿಮ್ಮ ಬ್ಯಾಂಕಲ್ಲಿರೋಂಥ ಅಮೌಂಟ್ನ ಅದ್ರ ಥ್ರೂ ತೊಗೊಳಕ್ಕೆ ಮಾತ್ರ ಇದು ಉಪಯೋಗ ಆಗುತ್ತೆ. ಸೊ ಇದು ATM ಕಾರ್ಡ್. ನೆಕ್ಸ್ಟ್ ಬರೋಣ ಡೆಬಿಟ್ ಕಾರ್ಡ್. ಡೆಬಿಟ್ ಕಾರ್ಡ್ ಏನಪ್ಪ ಅಂದರೆ, ಸೇಮ್ ಎಗೈನ್ ಅದೇ ಬ್ಯಾಂಕ್ನವರು ಡೆಬಿಟ್ ಕಾರ್ಡ್ ಅಂತ ಕೊಟ್ಟಾಗ ಅದರಲ್ಲಿ ಆ ಕಾರ್ಡ್ ಮೇಲೆ ಅದು ನೋಡೋಕ್ಕೆ ಸೇಮ್ ATM ಕಾರ್ಡ್ ಇದ್ದಂಗೆ ಇರುತ್ತೆ, ಬಟ್ ಅದ್ರ ಮೇಲೆ ವೀಸಾ, ಮಾಸ್ಟರ್ ಅಥವಾ ರೂಪೇ ಅಥವಾ ಮ್ಯಾಸ್ಟ್ರೋ ಅಂತ ಈ ಥರ ಬರೆದಿರುತ್ತೆ. ಸೊ ಅಂದರೆ ಆ ಒಂದು ಮೀಡಿಯೇಟರ್ ಥ್ರೂ, ಅಂದರೆ ಆ ಒಂದು ಏಜೆನ್ಸಿ ಥ್ರೂ ಇದನ್ನು ಪ್ರೊವೈಡ್ ಮಾಡಿರ್ತಾರೆ. ಅಂದರೆ ಈ ಡೆಬಿಟ್ ಕಾರ್ಡನ್ನ ನೀವು ದುಡ್ಡು ವಿತ್ಡ್ರಾ ಮಾಡೋಕ್ಕೂ ಯೂಸ್ ಮಾಡ್ಬೋದು, ಮತ್ತು ನೀವು ಬೇರೆ ಆನ್ಲೈನ್ ಆಕ್ಷನ್ಸ್ಗೆ ಮೂವಿ ಟಿಕೆಟ್ ಬುಕ್ ಮಾಡೋಕ್ಕೆ ಅಥವಾ ರೈಲ್ ಟಿಕೆಟ್ ಬುಕ್ ಮಾಡೋಕ್ಕೆ, ಬಸ್ ಟಿಕೆಟ್ ಮಾಡೋಕ್ಕೆ ಅಥವಾ ಎಲ್ಲಾದ್ರೂ ನೀವು ಯೂಸ್ ಮಾಡೋ ಏನಾದರೂ ಪರ್ಚೇಸ್ ಮಾಡಿದಾಗ ಸ್ವೈಪ್ ಮಾಡೋಕ್ಕೆ ಬಿಗ್ ಬಜಾರ್ ಈ ಥರ ದೊಡ್ಡ ದೊಡ್ಡ ಇಂಥ ಕಡೆ, ಅಲ್ಲಿ ಸಹ ನೀವು ಇದನ್ನು ಯೂಸ್ ಮಾಡ್ಬೋದು ಡೆಬಿಟ್ ಕಾರ್ಡನ್ನ.
ಡಿಫ್ರೆನ್ಸ್ ಬಿಟ್ವೀನ್ ಏನಪ್ಪ ಡೆಬಿಟ್ ಕಾರ್ಡ್ ಮತ್ತು ಎ ಟಿ ಎಮ್ ಕಾರ್ಡ್ ಅಂದರೆ ಎ ಟಿ ಎಮ್ ಕಾರ್ಡ್ ಓನ್ಲಿ ನಿಮ್ಮ ಕ್ಯಾಶ್ ತೊಗೊಳಕ್ಕೆ ಮಾತ್ರ ಉಪಯೋಗ ಆಗುತ್ತೆ, ಅದ್ರ ಮೇಲೆ ಯಾವುದು ವೀಸಾ ಮಾಸ್ಟರ್ ಅಥವಾ ರೂಪೇ ಅಂತ ಬರ್ದಿರಲ್ಲ. ಬಟ್ ಡೆಬಿಟ್ ಕಾರ್ಡಲ್ಲಿ ನಿಮ್ಮ ದುಡ್ಡು ಎಷ್ಟಿದೆ ಅಷ್ಟು ತೊಗೋಬೋದು, ಮತ್ತು ನೀವು ಆನ್ಲೈನ್ ಟ್ರಾನ್ಸಾಕ್ಷನ್ಸ್ ಮಾಡ್ಬೋದು, ಎಲ್ಲನೂ ಸ್ವೈಪ್ ಮಾಡ್ಬೋದು, ಮತ್ತು ಏನೊಂದು ಪರ್ಚೇಸ್ ಮಾಡಿದಾಗ ಅಲ್ಲಿ ಯೂಸ್ ಮಾಡ್ಬೋದು. ಇದಕ್ಕೆ ಡೆಬಿಟ್ ಕಾರ್ಡ್ ಅಂತೀವಿ ಅಂದರೆ. ಬಟ್ ಇಷ್ಟು ಡಿಫ್ರೆನ್ಸನ್ನು ನೀವು ಎ ಟಿ ಎಮ್ಗೆ ಡೆಬಿಟ್ಗೆ ಗೊತ್ತಾಯಿತು ಅಂದರೆ ಡೆಬಿಟಲ್ಲಿ ಮತ್ತು ನಿಮ್ಮ ಹತ್ರ ಬ್ಯಾಂಕಲ್ಲಿ ಎಷ್ಟು ದುಡ್ಡಿದೆ ಅಷ್ಟನ್ನು ಮಾತ್ರ ಯೂಸ್ ಮಾಡೋಕ್ಕಾಗುತ್ತೆ ಡೆಬಿಟ್. ಸೊ ಎ ಟಿ ಎಮ್ ಕಾರ್ಡ್ ಕ್ಲಿಯರ್, ಡೆಬಿಟ್ ಕಾರ್ಡ್ ಕ್ಲಿಯರ್. ಈಗ ನೆಕ್ಸ್ಟ್ ಕ್ರೆಡಿಟ್ ಕಾರ್ಡ್. ಕ್ರೆಡಿಟ್ ಕಾರ್ಡ್ ಅನ್ನೋದು ತುಂಬ ಜನಕ್ಕೆ ಬ್ಯಾಂಕ್ನವ್ರು ಪ್ರೊವೈಡ್ ಮಾಡಿರಲ್ಲ, ಆ ಎಲಿಜಿಬಿಲಿಟಿ ನೋಡ್ತಾರೆ. ಅದು ಅವರವ್ರು ಒಂದೊಂದು ಬ್ಯಾಂಕ್ ಒಂದೊಂದು ಕ್ರೈಟೀರಿಯಾ ಇರುತ್ತೆ. ಏನಪ್ಪ ಅಂದರೆ ಕ್ರೆಡಿಟ್ ಕಾರ್ಡು ನಮ್ಮ ಹತ್ರ ಬ್ಯಾಂಕ್ ಅಕೌಂಟ್ ಇರುತ್ತೆ, ಬಟ್ ನಮ್ಮ ಅಕೌಂಟಲ್ಲಿ ದುಡ್ಡಿಲ್ದಿದ್ರೂ ನಾವು ನಮಗೆ ಸಾಲ ಕೊಡ್ತಾರೆ ಬ್ಯಾಂಕ್ನವರು. ಫಾರ್ ಎಕ್ಸಾಂಪಲ್ 50 ಡೇಸ್, ಇವತ್ತಿಂದ 50 ಡೇಸ್ ನಾವು ಈಗ 50,000 ರೂಪಾಯಿ ನಾನು ಕ್ರೆಡಿಟ್ ಕಾರ್ಡನ್ನು ಯೂಸ್ ಮಾಡಿದ್ರೆ ನನಗೆ 50 ದಿವಸ ನನಗೆ ಕ್ರೆಡಿಟ್ ಲಿಮಿಟ್ ಕೊಟ್ಟಿರ್ತಾನೆ. ಆ ಲಿಮಿಟ್ ಅಂತೆ ಆ ಡೇಸು ಕ್ರೆಡಿಟ್ ಲಿಮಿಟ್ 50,000 ಕೊಡ್ಬೋದು, 1,00,000 ರೂಪಾಯಿ ಕೊಡ್ಬೋದು, 2,00,000. ಅದು ನಮ್ಮ ಅವ್ರಿಗೆ ಎಲಿಜಿಬಿಲಿಟಿ ನೋಡಿ ಎಷ್ಟು ಫಿಕ್ಸ್ ಮಾಡಬೇಕಂತ ಅದನ್ನು ಅವರೇ ಫಿಕ್ಸ್ ಮಾಡಿರ್ತಾರೆ, ಮತ್ತು ಡೇಸನ್ನು ಅವರೇ ಫಿಕ್ಸ್ ಮಾಡ್ತಾರೆ. ಈ ಸೈಕಲ್ ಈ ಬಿಲ್ ಸೈಕಲ್ ಒಳಗಡೆ ನೀವು ಕಟ್ಟಬೇಕು ಇದನ್ನು ಕ್ರೆಡಿಟ್ ಕಾರ್ಡ್ ಅಂತ ಅಂತ. ಸೊ ಕ್ರೆಡಿಟ್ ಕಾರ್ಡಿಂದ ಏನಪ್ಪ ಯೂಸ್ ಅಂದರೆ ನಮ್ಮ ಅಕೌಂಟಲ್ಲಿ ದುಡ್ಡು ಇಲ್ಲದೇ ಇದ್ರೂ ಬ್ಯಾಂಕ್ನವರು ನಮಗೆ ಸಾಲ ಕೊಡ್ತಾರೆ 50 ಡೇಸ್ ಅಥವಾ ಡಿಪೆಂಡ್ ಅಪಾನ್ ಅದು ಒಂದೊಂದು ಬ್ಯಾಂಕ್ದು ಒಂದೊಂದು ಲಿಮಿಟ್ ಇದೆ. ನಾನು ಎಕ್ಸಾಂಪಲ್ ಹೇಳ್ತೀನಿ 50 ಡೇಸ್, ಮತ್ತು ಅಮೌಂಟ್ ಅಷ್ಟೇ, ಇಷ್ಟರ ತನಕ ನೀನು ಕ್ರೆಡಿಟ್ ತೊಗೋಬೋದು. ಅದನ್ನು ಸ್ವೈಪ್ ಮಾಡ್ಬೋದು, ಮತ್ತು ಅದನ್ನು ಪರ್ಚೇಸ್ ಮಾಡ್ತಾ ಉಪಯೋಗಿಸ್ಬೋದು, ಪೆಟ್ರೋಲ್ ಡೀಸೆಲ್ ಹಾಕ್ಸೋಕ್ಕೆ ಉಪಯೋಗಿಸ್ಬೋದು. ಬಟ್ ನೀವು ಕ್ಯಾಶ್ ತೊಗೊಳಕ್ಕೆ ಇಲ್ಲ, ಲಿಮಿಟ್ ಇದೆ, ಬಟ್ ಅದ್ರ ಮೇಲೆ ತೊಗೊಂಡ್ರೆ ಸುಮಾರಷ್ಟು ಪರ್ಸೆಂಟೇಜ್ ನಿಮಗೆ ಇಂಟ್ರೆಸ್ಟ್ ಆಗ್ತಾರೆ. ಮತ್ತು ಕ್ರೆಡಿಟ್ ಕಾರ್ಡ್ ಏನಪ್ಪ ಅಂದರೆ ಅವ್ರು ಏನು ಲಿಮಿಟ್ ಕೊಟ್ಟಿರ್ತಾರೆ ಅದನ್ನು ದಾಟಿ ನಾವು ತೊಗೊಳಕ್ಕೆ ಬರೋಕ್ಕಾಗಲ್ಲ. ಈವನ್ ಅದು ಅಮೌಂಟ್ ವ್ಯಾಲ್ಯೂ ಆಗಲಿ ಅಥವಾ ಡೇಸ್ ಆಗಲಿ, ಅದು ಕೊಟ್ಟಿರೋ ಅಷ್ಟು ಅಮೌಂಟ್ ಒಳಗಡೆ ನಾವು ಅದನ್ನು ರೀಫಂಡ್ ಮಾಡಿ ಪೇ ಮಾಡಬೇಕು. ಪೇ ಮಾಡಿಲ್ಲ ಅಂದರೆ ನಿಮ್ಗೆ ಇಂಟ್ರೆಸ್ಟ್ ಆಗುತ್ತೆ, ಮತ್ತು ನಿಮ್ಮ ಸಿಬಿಲ್ ಸ್ಕೋರಿಗೆ ಪ್ರಾಬ್ಲಮ್ ಆಗುತ್ತೆ, ನಿಮಗೆ ಅಗೇನ್ ಬೇರೆ ಕಡೆ ಬ್ಯಾಂಕಿಂಗ್ ಟ್ರಾನ್ಸಾಕ್ಷನ್ಸ್ ಅಥವಾ ಲೋನ್ ಗಿನ್ ಮಾಡುವಾಗ ತುಂಬ ತೊಂದರೆ ಆಗುತ್ತೆ. ಇದು ಕ್ರೆಡಿಟ್ ಕಾರ್ಡು. ಸೊ ವ್ಯೂವರ್ಸ್, ಒಂದು ಎ ಟಿ ಎಮ್ ಕಾರ್ಡ್. ಎ ಟಿ ಎಮ್ ಕಾರ್ಡ್ ಏನಪ್ಪ ಅಂದರೆ ಸಿಂಪಲ್, ಎ ಟಿ ಎಮ್ ಕಾರ್ಡ್ ಮೇಲೆ ಯಾವುದೇ ವೀಸಾ ಮಾಸ್ಟರ್ ಅಥವಾ ರೂಪಾಯಿ ಅನ್ನೋ ಒಂದು ಲೋಗೋ ಇರೋಲ್ಲ. ಅದು ಬರೀ ನಿಮ್ಮ ಕ್ಯಾಶ್ ನಿಮ್ಮ ಬ್ಯಾಂಕ್ ಅಕೌಂಟಲ್ಲಿ ಎಷ್ಟಿದೆ ಅಷ್ಟು ಕ್ಯಾಶನ್ನು ಎ ಟಿ ಎಮ್ಮಿಂದ ವಿಡ್ರಾ ಮಾಡೋಕ್ಕೆ ಯೂಸ್ ಮಾಡ್ತೀವಿ. ಸೆಕೆಂಡ್ ಒನ್ ಡೆಬಿಟ್ ಕಾರ್ಡ್. ಡೆಬಿಟ್ ಕಾರ್ಡಲ್ಲಿ ನಿಮ್ಮ ಬ್ಯಾಂಕ್ ಅಕೌಂಟಲ್ಲಿ ಎಷ್ಟು ದುಡ್ಡಿದೆಯೋ ಅಷ್ಟನ್ನು ವಿಡ್ರಾ ಮಾಡೋಕ್ಕೆ ಯೂಸ್ ಮಾಡ್ತೀವಿ, ಪ್ಲಸ್ ಆನ್ಲೈನ್ ಟ್ರಾನ್ಸಾಕ್ಷನ್ಸ್ ಯೂಸ್ ಮಾಡ್ತೀವಿ, ಎಲ್ಲನೂ ಸ್ವೈಪ್ ಮಾಡ್ಬೋದು ಅಥವಾ ಏನಾದರೂ ಬ್ಯಾಂಕಿಂಗ್ ಮೂವಿ ಗಿವಿ ಅಥವಾ ರೈಲ್ವೆ ಟಿಕೆಟ್ ಬುಕ್ ಮಾಡೋಕ್ಕೆ ಯೂಸ್ ಮಾಡ್ಬೋತೀವಿ. ಕ್ರೆಡಿಟ್ ಕಾರ್ಡ್ ಏನಪ್ಪ ಅಂದರೆ ನಾವು ನಮ್ಮ ಅಕೌಂಟನ್ನು ದುಡ್ಡು ಇಲ್ಲದಿದ್ರೂ ಒಂದು 50 ಡೇಸ್ ಅಥವಾ ಬ್ಯಾಂಕ್ನ ಯಾವ ಥರ ಡಿಪೆಂಡ್ ಮಾಡ್ತಾನೋ ಅದ್ರ ಮೇಲೆ ದುಡ್ಡು ನಮ್ಮ ಕ್ರೆಡಿಟ್ ಲಿಮಿಟ್ ಸಿಗುತ್ತೆ. ಅದನ್ನು ವಾಪಸ್ ನಮ್ಮ 50 ಡೇಸ್ ಅಥವಾ ಅವ್ರು ಕೊಟ್ಟಿರೋ ಡೇಟ್ ಒಳಗಡೆ ಆ ಸೈಕಲ್ ಒಳಗಡೆ ರೀಫಂಡ್ ಮಾಡಬೇಕು. ಅದನ್ನು ಮಾಡಿಲ್ಲ ಅಂದರೆ ನಾವು ಮತ್ತೆ ನಮಗೆ ಇಂಟ್ರೆಸ್ಟ್ ಬೀಳ್ತಾ ಹೋಗುತ್ತೆ. ಕ್ಯಾಶ್ ವಿಡ್ರಾ ಲಿಮಿಟು ಭಾಳ ಕಡಿಮೆ ಇರುತ್ತೆ, ಅದನ್ನು ಭಾಳ ನಾವು ಉಪಯೋಗಿಸ್ಬಾರ್ದು. ಉಪಯೋಗಿಸಿದ್ರೆ ಪರ್ಸೆಂಟೇಜ್ ಆಫ್ ಇಂಟ್ರೆಸ್ಟು ಜಾಸ್ತಿ ಆಗ್ತಾ ಹೋಗುತ್ತೆ. ಇದು ಕ್ರೆಡಿಟ್ ಕಾರ್ಡ್, ಡೆಬಿಟ್ ಕಾರ್ಡ್ ಮತ್ತು ಎ ಟಿ ಎಮ್ ಕಾರ್ಡ್ಗಿರೋಂಥ ವ್ಯತ್ಯಾಸ. ಯಾಕೆ ಇದನ್ನು ನಾನು 90% ಎಲ್ಲರಿಗೂ ಗೊತ್ತಿರುತ್ತೆ, ಯಾಕೆ ಇದನ್ನು ಮತ್ತೊಮ್ಮೆ ಹೇಳ್ತಾಯಿದ್ದೀನಿ ಅಂದರೆ, ಈಗ ನಾವು ಈ ಕ್ಯಾಶ್ಲೆಸ್ ಹೋಗ್ತಾ ಇರೋಂಥ ಕಡೆ ನಮಗಿದು ತುಂಬ ಯೂಸ್ ಆಗುತ್ತೆ. ಮುಂದಿನ ವೀಡಿಯೋದಲ್ಲಿ ಏನು ಮಾಸ್ಟರ್ ಅಂದರೆ, ಏನು ವೀಸಾ ಕಾರ್ಡ್ ಅಂದರೆ, ಏನು ಮಾಸ್ಟರ್ ಕಾರ್ಡ್ ಅಂದರೆ, ಏನು ರೂಪೇ ಕಾರ್ಡ್ ಅಂದರೆ ಅನ್ನೋದನ್ನ ಬಗ್ಗೆ ಸಹ ನಾನು ಒಂದು ವೀಡಿಯೋ ಮಾಡಿ ಎಕ್ಸ್ಪ್ಲೈನ್ ಮಾಡಿ ಅದನ್ನು ಅಪ್ಲೋಡ್ ಮಾಡ್ತೀನಿ. ಇದ್ರ ಬಗ್ಗೆ ನಾಲೆಡ್ಜ್ ಇರಬೇಕು, ಯಾಕಂದರೆ ಇನ್ ಫ್ಯೂಚರು ನಮ್ಮ ಪ್ರಧಾನಮಂತ್ರಿಯವರು ಮಾಡ್ತಿರೋಂಥ ಈ ಥರ ಏನು ಕ್ಯಾಶ್ಲೆಸ್ಸು ಮತ್ತು ಏನು ಡಿಮಾನಿಟೈಸೇಷನ್ ಇವೆಲ್ಲ ಆಗಿದೆಯಲ್ಲ, ಇವಕ್ಕೆ ಪ್ರತಿಯೊಬ್ಬರ ಸಹಕಾರ ಇಲ್ಲೇ ಏನೂ ಮಾಡೋಕ್ಕೆ ಬರಲ್ಲ. ಸೊ ಏನಪ್ಪ ಅಂದರೆ ನಮ್ಮ ಕನಿಷ್ಠ ಅದ್ರ ಬಗ್ಗೆ ಗಮನ ಇರಬೇಕು, ಜ್ಞಾನ ಇರಬೇಕು. ಏನು ಕ್ರೆಡಿಟ್ ಕಾರ್ಡ್ ಅಂದರೆ, ಏನು ಡೆಬಿಟ್ ಕಾರ್ಡ್ ಅಂದರೆ, ಏನು ಎ ಟಿ ಎಮ್ ಕಾರ್ಡ್ ಅಂದರೆ ಅಂತ. ಬೇರೆಯವರಿಂದ ನಾವು ಮೋಸ ಹೋಗೋಕ್ಕೆ ಚಾನ್ಸ್ ಕೊಡಬಾರ್ದು. ಸೊ ಆ ಕಾರಣಕ್ಕೋಸ್ಕರ ನಾನು ಈ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ವ್ಯೂವರ್ಸ್, ನಿಮಗೆ ನನ್ನ ಈ ವಿಡಿಯೋಸ್ ಲೈಕ್ ಆಗಿರುತ್ತೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ದಯವಿಟ್ಟು ನಿಮಗೆ ನನ್ನ ಈ ವಿಡಿಯೋಸ್ ಲೈಕ್ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ನಿಮ್ಮ ಪ್ರತಿಯೊಂದು ಸಬ್ಸ್ಕ್ರೈಬರ್ಷನ್ನು ನಮಗೆ ಒಂದೊಂದು ಸ್ಫೂರ್ತಿ ಆಗುತ್ತೆ. ನಾವು ನಿಮ್ಮ ಒಂದು ಕಾಮೆಂಟ್ಸ್ ಆಗಲಿ, ನಿಮ್ಮ ಸಬ್ಸ್ಕ್ರಿಪ್ಷನ್ ಆಗಲಿ, ನಿಮ್ಮ ಶೇರ್ ಆಗಲಿ, ನಮಗೆ ಒಂದು ನೆಕ್ಸ್ಟ್ ವೀಡಿಯೋ ಮಾಡೋಕ್ಕೆ ಒಂದು ಹುಮ್ಮಸ್ಸು ತರುತ್ತೆ. ಸೊ ವ್ಯೂವರ್ಸ್, ಈ ಕನ್ನಡ ಚಾನಲ್ ಬೆಳೆಸೋಣ, ಗ್ರೋತ್ ಮಾಡೋಣ, ಎಲ್ಲರಿಗೂ ಸಿಗೋ ಥರ ಮಾಡೋಣ. ಏನು ಒಂದು ಜನರಲ್ ನಾಲೆಜ್ ನಾವು ತಿಳ್ಕೊತಾ ಇದ್ದೀವಿ ಅಥವಾ ನಮ್ಗೆ ಗೊತ್ತಿರೋಷ್ಟು ನಾವು ಹೇಳ್ತಿದ್ದೀವಿ, ಇದು 10 ಜನಕ್ಕೆ ತುಂಬ ಜನಕ್ಕೆ ಗೊತ್ತಾಗಲ್ಲ ಅನ್ನೋ ಒಂದು ಉದ್ದೇಶ. ಮತ್ತು ಸುಮಾರು ಜನ ಕೇಳ್ತಿದ್ದಾರೆ ನೀವು ಟಾಪಿಕ್ಸ್ ಇಂಥದ್ರ ಬಗ್ಗೆ ಮಾಡಿ ಅಂತ. ನನಗೆ ಪರ್ಟಿಕ್ಯುಲರ್ ಯಾವ ಟಾಪಿಕ್ಸ್ ಬೇಕು ಅಂತ ನೀವು ನೀಟಾಗಿ ಮೇಲ್ ಕಳಿಸಿದ್ರೆ 100% ನಾನು ಅದ್ರ ಬಗ್ಗೆ ನನಗೆ ಗೊತ್ತಿರೋಷ್ಟು ಅಥವಾ ಯಾರನ್ನು ತಿಳಿದಿರೋ ಹತ್ರ ತಿಳ್ಕೊಂಡು ಅದನ್ನು ನಾನು ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಸುಮ್ಮನೆ ನೀವು ಈ ಥರ ಫಂಡಮೆಂಟಲ್ಸ್ ಮಾಡಿದ್ರೆ ಯಾವ ಫಂಡಮೆಂಟಲ್ಸ್ ಅಂತ ಗೊತ್ತಾಗಲ್ಲ. ಸೊ ನೀವು ಏನು ಕಂಪ್ಯೂಟರ್ ಫಂಡಮೆಂಟಲ್ಸಾ ಅಥವಾ ಏನು ಬ್ಯಾಂಕಿಂಗ್ ಫಂಡಮೆಂಟಲ್ಸಾ ಅಥವಾ ಯೂಟ್ಯೂಬ್ ಫಂಡಮೆಂಟಲ್ಸಾ, ಈ ಥರ ಸ್ವಲ್ಪ ಕನ್ಫ್ಯೂಷನ್ ಆಗುತ್ತೆ. ವ್ಯೂವರ್ಸ್, ದಯವಿಟ್ಟು ಅದನ್ನು ಸ್ವಲ್ಪ ಡೀಟೇಲಾಗಿ ಮೇಲ್ ಕಳಿಸಿ. ಮತ್ತು ಎಂದಿನಂತೆ ನಾನು ಇಷ್ಟೇ ಕೇಳೋದು, ನಿಮ್ಮ ಸಬ್ಸ್ಕ್ರೈಬ್ ಆಗಲಿ, ನಿಮ್ಮ ಫ್ರೆಂಡ್ಸ್ಗೂ ಸಹ ತಿಳಿಸ್ಕೊಡಿ, ಶೇರ್ ಮಾಡಿ, ಇದರಿಂದ ಸುಮಾರು ಜನಕ್ಕೆ ಗೊತ್ತಾಗಲಿ.
ನಿಮ್ಮ ಕಮೆಂಟ್ಸು ಮತ್ತು ನಿಮ್ಮ ಸಲಹೆ ಸೂಚನೆಗಳು ಏನಿದ್ರು ಕಮೆಂಟ್ಸ್ ಬಾಕ್ಸಲ್ಲಿ ಹಾಕಿ. ನಮ್ಮ ಈ ವೆಬ್ಸೈಟ್ www.basictutorials.in ವೆಬ್ಸೈಟಲ್ಲಿ ಸಹ ಪ್ರತಿಯೊಂದು ಟಾಪಿಕ್ಕು ಕೆಳಗಡೆ ಕಮೆಂಟ್ಸ್ ಬರೆಯೋಕ್ಕೆ ಆಪ್ಷನ್ ಇರುತ್ತೆ. ನೀವು ಇಲ್ಲೂ ಸಹ ಇದನ್ನು ಫಿಲ್ ಮಾಡಿದ್ರೆ ನನ್ನ ಮೇಲಿಗೆ ಬರುತ್ತೆ, ನಾನು ಅಲ್ಲಿಂದ ನೋಡಿ ರಿಪ್ಲೈ ಮಾಡ್ತೀನಿ. ವ್ಯೂವರ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್.